ನನಗೆ ರಮಾನಂದ ಕಾಮತ್ ಅಂತ ನನ್ನ ಗೆಳೆಯರು ಒಂದು ಹಾಸ್ಯ ಪ್ರಸಂಗ ಹೇಳ್ತಾ ಇದ್ದ ನೆನಪತ್ತು. ಉಡುಪಿಗಳಿಂದ ಒಬ್ರು ಬಂದು ನಮ್ಮ ಕುಂದಾಪುರ ಹಳ್ಳಿಗೆ ಹೋಗಿ ನಾರಾಯಣಾಚಾರ್ಯ ಉಳ್ಳೇರ ಅಂತ ತುಳು ಕೇಳ್ರಮ್ಮ. ಅಲ್ಲಿ ಯಾರಿಗೂ ತುಳು ಗೊತ್ತಿಲ್ಲ. ಹಾಗೆ ಅವ್ರು ಹೇಳ್ರಮ್ಮ, ನಾರಾಯಣಾಚಾರ್ಯ ಒಳ್ಳೆಯವರೇ ಆದ್ರೆ ಮಕ್ಕಳೆಲ್ಲ ಅಂಡೆ ಪಿರಿಕೆ ಅಂತ ಹೇಳಿದ್ರು. ಇದನ್ನ ಯಾಕೆ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಇಡೀ ಉಡುಪಿ ಜಿಲ್ಲೆಯ ಮೂರು ತಾಲೂಕುಗಳು, ಉಡುಪಿ, ಕಾರ್ಕಳ ಮತ್ತು ಕುಂದಾಪುರ, ಇವುಗಳಲ್ಲಿ ಅಪ್ಪಟ ಕನ್ನಡ ಮಾತಾಡ್ತಕ್ಕಂತಹ ಒಂದು ತಾಲೂಕಿದ್ರೆ ಅದು ಕುಂದಾಪುರ ಮಾತ್ರ ಹೊರತು ಮತ್ತೆ ಯಾವುದೂ ಅಲ್ಲ. ಇದು ಶುದ್ಧವಾದ ಅಪ್ಪಟ ಕನ್ನಡ ಮಾತಾಡ್ತಕ್ಕಂತಹ ಒಂದು ಕುಂದಾಪುರ. ನಾವು ನಾಡಗೀತೆಯನ್ನ ಪ್ರತಿ ಸಲ ಹಾಡ್ತೇವೆ, ಹಾಗಾಗಿ ನಾನು ಪ್ರತಿ ಸಲ ನನ್ನ ಕುಂದಾಪುರ ಗೀತೆಯನ್ನ ಹಾಡ್ತಾ ಇರ್ತೇನೆ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರುಣಾನಂದ, ಉನ್ನತ ಕೀರ್ತಿಗೆ ತವರೂರಾದ ಕುಂದಾಪುರ ತಾಲೂಕು ಕಾಂಬುಕ್ಕೆ ಚಂದ ಅಂತ ನಮ್ಮ ಕುಂದಾಪುರ ಕನ್ನಡದಲ್ಲಿ ನಾವು ಮೈ ಮರ್ತ ಹಾಡ್ತಾ ಇದ್ದವರು. ನಮ್ಮೂರ ಭತ್ತದ ಬೆಳೆ ಚಂದವಣ್ಣ, ನಮ್ಮೂರ ಬಯಲಾಟ ನದಿಗಿಣ್ಣ ತನ್ನ, ಹಾರಾಡಿ ರಾಮಯ್ಯ ಈರಿಭದ್ರ ಕುಷ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರ್ಣಾನಂದ, ನಮ್ಮೂರ ಹಪ್ಪಳ ಉಪ್ಪಿನಕಾಯಿ, ನಮ್ಮೂರ ಸಂಡಿಗೆ ಹಲಸಿನಕಾಯಿ, ನಮ್ಮೂರ ಗ್ವಾಯ್ಬೀಜ ಅರ್ಥ ಗ್ವಾಯ್ಬೀಜ ಗೇರು ಬೀಜ, ನಮ್ಮೂರ ಗ್ವಾಯ್ಬೀಜ ಮಾವಿನ ಹಣ್ಣು ತಿಂದ್ಕೊಂಡು ಬಿಡ್ಬೇಕು ನೀವೆಲ್ಲ ಕಣ್ಣು. ನಮ್ಮೂರೇ ಅಂದ, ನಮ್ಮೂರೇ ಚಂದ, ಕುಂದಾಪುರ ಭಾಷೆಯೇ ಕರ್ಣಾನಂದ, ಅಂತಹ ಚಂದದ ಊರಾದ ಈ ಕುಂದಾಪುರ ತಾಲೂಕಿನ ಒಂದು ಸಾಹಿತ್ಯ ಪರಿಷತ್ತಿಗೆ ಇವತ್ತು ಒಬ್ಬ ಚಂದದ ಅಧ್ಯಕ್ಷ ಡಾಕ್ಟರ್ ಉಮೇಶ್ ಪುತ್ರ ನೋಡಿ ಎಷ್ಟು ಚಂದ ಇದ್ದಾರೆ ನೋಡಿ, ಎಷ್ಟು ನಾಯಕ ಚಂದದ ಗಾತ್ರ, ಒಂದು ಚಂದದ ಅಧ್ಯಕ್ಷರು ಬಂದಿದೆ ಅಂತ ಹೇಳಿದ್ರೆ ನಮಗೆಲ್ಲ ಎಂಥ ಖುಷಿ. ಹಾಗಾಗಿ ಇಷ್ಟಪ್ಪ ಜನ ಇವತ್ತು ಆ ಚಂದದ ಅಧ್ಯಕ್ಷರ ಕಾಮಿಗೆ ಬಂದಿದ್ರು. ಆ ಚಂದದ ಅಧ್ಯಕ್ಷರ ಒಂದು ಚಂದದ ಹೆಂಡತಿ ಕೂಡ ಎಲ್ಲ ದೂರ ಕುತ್ಕೊಂಡಿದ್ರು, ಯಾಕೆ ಮುಂದೆ ಬರ್ತಿಲ್ಲ ಅಂತ ಗೊತ್ತಾಗಿಲ್ಲ. ಮುಂದೆ ಬನ್ನಿ, ಹಾ ಕಡೆ ಬರ್ತಾರೆ. ಹೀಗೆ ನಮ್ಮ ಕುಂದಾಪುರ, ನಮ್ಮ ಕನ್ನಡ, ನಮ್ಮ ಆಟ, ನಮ್ಮ ಪಾಠ, ನಮ್ಮ ಬೊಂಬೆ ಆಟ, ಎಲ್ಲ ಎಂಥ ಒಂದು ಚಂದದ ಊರು. ಮುಂದೆ ಬನ್ನಿ, ಮುಂದೆ ಬನ್ನಿ, ಮುಂದೆ ಬನ್ನಿ. ಹೌದು, ಎಲ್ಲರೂ ನಿಮ್ಮನ್ನು ಕಾಣಬೇಕಲ್ಲ, ಅವರ ಉದ್ದೇಶ ಮಾತ್ರ ಕಾಣುವುದಲ್ಲ, ಜೋಡಿ ಫಸ್ಟ್ ನೋಡಿ ಹೇಗೆ ಎತ್ ಕಾಣ ಎಲ್ಲ ಜಪ್ಪಾಳೆ. ಅಂಥ ಒಂದು ಚಂದದ ಹೆಸರಾಂತ ಪ್ರಸಿದ್ಧ ಕುಂದಾಪುರ ತಾಲೂಕು ಕಾರಂತರು ಓದಿದ್ದಿಲ್ಲಿ ಇದೇ ಶಾಲೆ. ಅಂಥ ಒಂದು ಪವಿತ್ರ ನೆಲದ ಮೇಲೆ ನಾವು ನಿಂತಿದ್ದೇವೆ ಇವತ್ತು. ಬಿ ಎಂ ಶ್ರೀಕಂಠಯ್ಯನವರು ಯಾವುದರಲ್ಲಿ ಮುಧೋಳದಲ್ಲಿ ಹೋಗಿ ಇಳಿದ್ರು, ರೈಲಿಂದ ಇಳಿದು ಆ ನೆಲದ ಮಣ್ಣನ್ನು ತೆಗೆದು ತಲೆ ಮೇಲೆ ಹಾಕೊಂಡ್ರು. ಯಾಕೆ ಅಂತ ಕೇಳಿದ್ರೆ ರನ್ನ ಹುಟ್ಟಿದ ಜಾಗ ಇದು, ರನ್ನ ನಡೆದಾಡಿದಂತಹ ಅವನ ಪಾದ ಧೂಳು ಇಲ್ಲಿದೆ, ಹಾಗಾಗಿ ಆತರ ಪಾದ ಧೂಳು ಇಲ್ಲಿರ್ಬೋದು ಅಂತ ಹೇಳಿ ನಾನು ತಲೆ ಮೇಲೆ ಹಾಕೊಂಡೆ. ನಾವು ಇಲ್ಲಿ ಕಾರಂತ ನಡೆದಾಡಂತಹ ಒಂದು ಭೂಮಿ ಇದು, ಅವರ ನಡೆದಾಡಂತ ಮಣ್ಣಿನ ಧೂಳು ಇಲ್ಲಿದೆ, ಅದನ್ನು ನಾವು ಶಿರೋಧಾರಿ ಅಂತ ಹೇಳಿ ತಲೆ ಮೇಲೆ ಹಾಕೊಳ್ಬೇಕಾಗ್ತದೆ. ಅಂತ ಒಂದು ಪುಣ್ಯ ಭೂಮಿ ನಮ್ಮ ಈ ಕುಂದಾಪುರ. ಗೋಪಾಲಕೃಷ್ಣ ಅಡಿಗರ ಒಂದು ಹವ್ಯ ಕವಿತೆಗಳ ತಾತ ಅಂತ ನಾವು ಕರಿತೇವಲ್ಲ ಕುಂದಾಪುರ. ಕುಂದಾಪುರಕ್ಕೆ ಪ್ರಪ್ರಥಮ ಕಾದಂಬರಿನ ಕೊಟ್ಟದ್ದಿದ್ರೆ ಇಡೀ ಒಂದು ಕನ್ನಡಕ್ಕೆ ಪ್ರಪ್ರಥಮ ಕಾದಂಬರಿ ಕೊಟ್ಟಿದ್ರೆ ಯಾರು? ಕುಂದಾಪುರವರು, ಗುಲೋಡಿ ವೆಂಕಟರಾಯರು. ಇಂದಿರಾಬಾಯಿ ಎನ್ನುವಂತಹ ಕಾದಂಬರಿ ಕನ್ನಡದ ಮೊತ್ತ ಮೊದಲ ಕಾದಂಬರಿ. ಹೀಗೆ ನಾನು ಈ ಪ್ರಥಮಗಳ ಬಗ್ಗೆ ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿಯಾದ ಬೇಡ. ಅಂತಹ ಒಂದು ಒಳ್ಳೆಯ ಕುಂದಾಪುರ ತಾಲೂಕು, ಪ್ರಸಿದ್ಧ ಕುಂದಾಪುರ ತಾಲೂಕು. ಇದು ಸಾಮಾನ್ಯ ಹೊಣೆಗಾರಿಕೆ ಅಲ್ಲ, ನಮ್ಮ ಪುತ್ರನವರೇ, ಸಾಮಾನ್ಯವಾದಂಥ ಹೊಣೆಗಾರಿಕೆ ಅಲ್ಲ, ಅದ್ಭುತವಾದಂಥ ಒಂದು ಹೊಣೆಗಾರಿಕೆಯನ್ನ ನೀವು ಇವತ್ತು ತಗೊಂಡಿದ್ದೀರಿ. ನನಗೆ ಯಾವಾಗಲೂ ಸಂತೋಷ ಆಗುವುದು ನಮ್ಮ ಗೋಪಾಲಕೃಷ್ಣ ಪೈಯವರ ಸ್ವಪ್ನ ಸಾರಸ್ವತ ಎನ್ನುವಂಥ ಒಂದು ಪುಸ್ತಕ, ಅದು ಈ ಗೌಡ ಸರಸ್ವತರು ಗೋವಾದಿಂದ ವಲಸೆ ಹೋದಂತಹ ಒಂದು ಕಥೆ. ಎಂಥ ಒಂದು ಹೃದಯಂಗಮವಾಗಿ ಬರೆದಿದ್ದಾರೆ, ಐತಿಹಾಸಿಕ ಬರೆದಿದ್ದಾರೆ ಅಂದ್ರೆ ಅದನ್ನು ಓದುವಾಗ ರೋಮಾಂಚನ ಆಗ್ತದೆ. ಪೋರ್ಚುಗೀಸರ ದಬ್ಬಾಳಿಕೆ, ಶೋಷಣೆ, ಮತಾಂತರದ ಭಯಕ್ಕೆ ಒಳಗಾಗಿ ಅಲ್ಲಿದ್ದ ಗೌಡ ಸರಸ್ವತ ಬ್ರಾಹ್ಮಣರು ಅಂದ್ರೆ ಕೊಂಕಣರು ಅಲ್ಲಿಂದ ಓಡಿ ಬರ್ತಾರೆ. ಆ ಕಾದಂಬರಿಯಲ್ಲಿ ಅವರು ನಾಗಡೋ ಬೇತಾಳ ಎನ್ನುವಂತಹ ಒಂದು ಪಾತ್ರವನ್ನು ಸೃಷ್ಟಿ ಮಾಡ್ತಾರೆ. ಆ ಮಾರ್ಗದರ್ಶಿ ನಾಗಡ ಬೆತ್ತಾಳ, ಆ ನಾಗಡ ಬೆತ್ತಾಳ ಈ ಕೊಂಕಣರಿಗೆ ಹೇಳ್ತಾರೆ ಏನಂದ್ರೆ, ಕೊನೆಗೆ ಹೋಗುವಾಗ ನೀವೆಲ್ಲಿಗೆ ಹೋಗ್ಬೇಕು ಅಂತ ಹೇಳುವಾಗ, ತೆಂಕಣಕ್ಕೆ ಮುಖ ಮಾಡಿ ಹೋಗಿ ಅಂತ ಹೇಳ್ತಾರೆ. ತೆಂಕಣಕ್ಕ ಅಂದ್ರೆ ಈ ಕಡೆ ಬನ್ನಿ ಅಂತ, ನಮ್ಮೂರಿಗೆ ಬನ್ನಿ ಅಂತ ಹೇಳಿ. ನಮ್ಮೂರಿಗೆ ಬಂದವರು ಕೊಂಕಣರೆಲ್ಲ ಅಲ್ಲಿಯವರು, ಗೋವಿಂದ ಓಡಿ ಬಂದವರು. ಅವ್ರು ಹೇಳ್ತಾರೆ, ಹೋಗಿ ಒಂದೊಂದು ಊರಿನಲ್ಲಿ ಒಂದೊಂದು ಕುಟುಂಬದಂತೆ ನಿಲ್ಲಿ,
ಸಂತಾನಾಭಿವೃದ್ಧಿ ಮಾಡಿ ಗೋವೆಯ 11 ದೇವರುಗಳ 108 ಕುಳಾವಿ ಯಾರೇ ಸರಸ್ವತ ಬ್ರಾಹ್ಮಣರು ಗೌಡ ಸರಸ್ವತ ಬ್ರಾಹ್ಮಣರು ಕೊಂಕಣಿಗರು ಸಿಕ್ಕಿದ್ರು ಮಾಮ ಅಂದ್ರೆ ಮಾಮ ಎಂದೇ ಸಂಬೋಧಿಸಿ ಮಾತೆಯನ್ನು ಮಾಯಿ ಮಾಯೆ ಎಂದು ಸಂಬೋಧಿಸಿ ತಾಯಿ ಅಂತ ಕರಿಬೇಕು ಯಾರೇ ಕೊಂಕಣಿ ತಂದೆ ಅವನ ಮಾಮ ಇವರು ಮಾಮ ಮಾಯೆ ಅಂತ ಹೇಳಿ ಸಂಬೋಧಿಸಿ ಒಬ್ಬ ಸರಸ್ವತ ಗೌಡ ಸರಸ್ವತ ಬ್ರಾಹ್ಮಣ ಇನ್ನೊಬ್ಬ ಸರಸ್ವತನ ಸಂಧಿಸಿದಾಗ ಕೊಂಕಣಿ ಭಾಷೆ ಅಲ್ಲದೆ ಬೇರೆ ಭಾಷೆಯಲ್ಲಿ ಮಾತಾಡಬೇಡಿ ನೋಡಿ ಎಂತ ಮೂರು ಕಟ್ಟು ಮಾಡಿದ ಅಂತ ಹೇಳಿದ್ರೆ ಮದುವೆ ಮುಂಜಿ ಮುಂತಾದ ಸಮಾರಂಭಗಳಲ್ಲಿ ದಡ್ಡನ್ನು ಮರೆಯಬೇಡಿ ಆ ದಡ್ಡ ಅಂತ ಹೇಳಿದ್ರೆ ಅವರ ದೇವರನ್ನ ಬಾವಿಗೆಯಲ್ಲಿ ನೀರಿನಲ್ಲಿ ಮುಳುಗಿಸಿ ರಕ್ಷಣೆ ಮಾಡಿದರು ಈ ರೀತಿಯ ಮೂರು ಕಟ್ಟುಗಳನ್ನು ಮಾಡಿ ಅವ್ರನ್ನ ಇಜಿಗೊಳಿಸ್ತಾರೆ ಇವತ್ತಿಗೂ ಪ್ರಪಂಚದಾದ್ಯಂತ ಒಬ್ಬ ಕೊಂಕಣಿಗ ಇನ್ನೊಬ್ಬ ಕೊಂಕಣಿಗೆ ಸಂಧಿಸಿದ್ರೆ ಕೊಂಕಣಿ ಭಾಷೆಯಲ್ಲೇ ಮಾತನಾಡ್ತಾನೆ ಹೊರತು ಬೇರೆ ಭಾಷೆಯಲ್ಲಿ ಮಾತಾಡೋದಿಲ್ಲ ಹಾಗೆ ಆ ಭಾಷೆ ಉಳಿತು ಆ ಭಾಷೆ ಬೆಳೀತು ಅದು ನಾಗರೋ ಬೇತಾಳನ ಕಟ್ಟು ಉಮೇಶ್ ಪುತ್ರ ಅವರು ನಾಗರೋ ಬೇತಾಳ ಹಾಗೆ ಒಂದು ಕಟ್ಟು ಮಾಡ್ಬೇಕಿಲ್ಲ ಯಾವುದೇ ಕುಂದಾಪುರ ಕನ್ನಡಿಗೆ ಇನ್ನೊಬ್ಬ ಕುಂದಾಪುರ ಕನ್ನಡಿಗೆ ಭೇಟಿ ಆದ್ರೆ ಕುಂದ ಕನ್ನಡದಾಗೆ ಮಾತಾಡ್ಕ ಕುಂದಾಪುರ ಕನ್ನಡದಾಗೆ ಹಾಯ್ ಅಂತ ಹೇಳ್ಕ ಅಂತ ಹೇಳಿ ನೀವು ಪ್ರಚಾರ ಮಾಡ್ಕ ಆ ನಾಗರೋ ಬೇತಾಳ ಒಂದು ಸೃಷ್ಟಿ ಕರ್ನಾಟಕದಲ್ಲಿರ್ಬೇಕು ಒಬ್ಬ ಕನ್ನಡಿಗ ಇನ್ನೊಬ್ಬ ಕನ್ನಡಿಗ ಭೇಟಿ ಆದ್ರೆ ಕನ್ನಡದಲ್ಲೇ ಮಾತಾಡ್ಬೇಕು ಅಂತ ಮತ್ತೆ ಯಾವ ಭಾಷೆಯಲ್ಲಿ ಮಾತನಾಡಬಾರ್ದು ಅಂತ ಒಂದು ಕಟ್ಟನ್ನ ಆ ನಾಗರೋ ಬೇತಾಳ ಅಂತ ಒಂದು ಸೃಷ್ಟಿ ಮಾಡಿ ಮಾಡಿದ್ರೆ ನಮಗೆ ಬಹಳ ಸಂತೋಷ ಆಗ್ತಾ ಇತ್ತು ಇವತ್ತು ಆ ಭಾಷೆ ಉಳಿತಾ ಇತ್ತು ಆ ಭಾಷೆ ಬೆಳೀತಾ ಇತ್ತು ಅಂತಹ ಒಂದು ಸುಂದರವಾದ ಕಲ್ಪನೆಯನ್ನು ನಮಗೆ ಗೋಪಾಲಕೃಷ್ಣಪ್ಪಯ್ಯವರು ಸಪ್ತ ಸಾರಸ್ವತದ ಒಂದು ಕಾದಂಬರಿ ಮೂಲಕ ಕೊಟ್ಟಿದ್ದಾರೆ ಅದನ್ನು ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ ಈ ಹಿನ್ನೆಲೆಯಲ್ಲಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಬಹಳ ಉದ್ದಕ್ಕೆ ಹೋಗುವುದಿಲ್ಲ ಉದ್ದ ಮಾತನಾಡಲಿಕ್ಕೆ ಹೋಗುವುದಿಲ್ಲ ಯಾಕಂದ್ರೆ ನಾನು ಕಾರ್ಯಕ್ರಮ ನೋಡಿದ್ರೆ ನನ್ನ ಕಾಲ ತಿರುಗಿ ಹೋಯಿತು ಅಷ್ಟು ಕಾರ್ಯಕ್ರಮಗಳು ಇವತ್ತು ಒಂದು ದಿವಸ ಇಟ್ಟುಕೊಂಡಿದ್ದಾರೆ ಮೂರು ಪುಸ್ತಕಗಳ ಒಂದು ಬಿಡುಗಡೆ ಆಗಲಿಕ್ಕಿದೆ ಒಂದೇ ದಿವಸ ಪ್ರಥಮ ದಿವಸ ಒಂದು ಪದಪ್ರಧಾನವಾದ ದಿವಸವೇ ಡಾಕ್ಟರ್ ಉಮೇಶ್ ಪುತ್ರರವರು ಮೂರು ಪುಸ್ತಕಗಳ ಬಿಡುಗಡೆಯನ್ನು ಇಲ್ಲಿ ಇಟ್ಟುಕೊಂಡಿದ್ದಾರೆ ಒಬ್ಬರಿಗೆ ಸಮಾಜ ಸೇವಕರಿಗೆ ಒಂದು ಸನ್ಮಾನ ಮಾಡ್ತಾ ಇದ್ದಾರೆ ಮತ್ತು ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಎಂತಹ ಒಂದು ಅದ್ಭುತವಾದ ಆರಂಭ ಉಮೇಶ್ ಪುತ್ರರವರೇ ನಿಮಗೆ ಹಾರ್ದಿಕವಾದ ಅಭಿನಂದನೆ ಇಂಥ ಒಳ್ಳೆ ಆರಂಭ ಮಾಡ್ತಾ ಇದ್ದೀನಿ ನಾನು ಹಾಗೆ ಹೇಳಿದೆ ಇಲ್ಲಿ ಬಂದ್ರೆ ಕಾರಂತರ ಮಾತಿದೆ ಕಾರಂತರ ಗುಡುಗಿದಂತಹ ಗುಡುಗಿದೆ ಮಿಂಚಿದೆ ಅದನ್ನು ನಾವು ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕಂತ ಸೂರ ಮೆಕ್ಕುಂಡಿಯವರು ಇಲ್ಲಿ ಬಂದಿದ್ರು ಸೂರ ಮೆಕ್ಕುಂಡಿಯವರು ಭಂಡಾರಕಾಸ ಕಾಲದ ಕವಿಗೋಷ್ಠಿಯಲ್ಲಿ ಬಂದಿದ್ರು ಅವರೊಂದು ಕವನವನ್ನ ವಾಚಿಸಿದ್ರು ಮಿಥಿಲೆಗೆ ಹೋಗೋಣ ಬನ್ನಿ ಅಂತ ಆ ಕವನದ ಶೀರ್ಷಿಕೆ ಅವ್ರು ಹೇಳಿದ್ರು ಮಿಥಿಲೆಗೆ ಹೋಗೋಣ ಬನ್ನಿ ಅಂತ ನಮಗೆ ಆಶ್ಚರ್ಯ ಆಯ್ತು ಯಾಕೆ ನಾವು ಮಿಥಿಲೆಗೆ ಹೋಗ್ಬೇಕು ಅಂತ ಅವ್ರು ಹೇಳಿದ್ರು ಅದರಲ್ಲಿ ಅಲ್ಲಿ ರಾಮ ಸೀತೆಯನ್ನ ನೋಡ್ಲಿಕ್ಕೆ ಹೋಗಿದ್ದಾಗಿನ ಅವನ ಪಾದಗಳ ಗುರುತಿದೆ ಅಲ್ಲಿನ ಉದ್ಯಾನವನದಲ್ಲಿ ರಾಮ ಸೀತೆಯೊಂದಿಗೆ ಕೂತು ಮಾಡಿದಂತಹ ಸಲ್ಲಾಪ ಸರಸ ಸಲ್ಲಾಪದ ಸಂವಾದದ ಮಾತುಗಳಿವೆ ಆ ಗಾಳಿಯಲ್ಲಿ ಆ ಮಾತುಗಳನ್ನ ಹಿಡಿಯೋಣ ರಾಮನ ಪಾದ ಧುಳಿನ ಸ್ಪರ್ಶಿಸೋಣ ಮಿಥಿಲೆಗೆ ಹೋಗೋಣ ಬನ್ನಿ ಅಂತ ಅದ್ಭುತವಾಗಿ ಒಂದು ಅವರು ಆ ಕಾವ್ಯವಾಚನೆ ಮಾಡಿದ್ರು ಎಲ್ಲಿವರೆಗೆ ಅದ್ಭುತವಾಗಿ ಮಾಡಿದ್ರು ಅಂತ ಹೇಳಿದ್ರೆ ನಾವೆಲ್ಲ ಪ್ರೇರಿತರಾಗಿ ಆ ಕವನ ವಾಚನ ಮುಗಿದ ತಕ್ಷಣ ನಾವೆಲ್ಲ ಎದ್ದಿಂತು ಸರ್ ಯಾವಾಗ ಸರ್ ಮಿಥಿಲಿಗೆ ಹೋಗ್ಬೋದು ನಾವು ಬರ್ತೇನೆ ನಿಮ್ಮ ಜೊತೆಗೆ ಅಂತ ಹೇಳಬೇಕೇ ಬಂತು ಭಾವ್ಯದ ಶಕ್ತಿ ಸಾಹಿತ್ಯದ ಶಕ್ತಿ ಆ ರೀತಿ ಇದೆ ನಮ್ಮ ಉಮೇಶ್ ಪುತ್ರಂದ್ರವರು ಸ್ವತಃ ಸಾಹಿತಿಗಳು ಪುಸ್ತಕಗಳನ್ನು ಬರೆದಿದ್ದಾರೆ ಒಳ್ಳೆಯ ಕನ್ನಡದಲ್ಲಿ ಮಾತನಾಡ್ತಾರೆ ಹಾಗಾಗಿ ಕುಂದಾಪುರ ತಾಲೂಕಿನ ಈ ಘಟಕಕ್ಕೆ ಅತ್ಯಂತ ಅದ್ಭುತವಾದಂಥ ನಾಯಕತ್ವವನ್ನು ನೀಡಿ ಮುಂದಿನ ದಿನಗಳಲ್ಲಿ ಈ ಘಟಕ ಎನ್ನುವಂಥದ್ದು ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲೇ ಹೆಸರು ಮಾಡ್ತಕ್ಕಂತಹ ಕಾರ್ಯಕ್ರಮಗಳನ್ನು ಮಾಡೋಕೆ ಆಗಲಿ ಅಂತ ಹರಿಸ್ತಾ ನಾವು ನವರಾತ್ರಿಯ ಸಮಯದಲ್ಲಿ ಹೂವಿನ ಕೋಲು ಮಾಡ್ತೇವೆ ಹೂವಿನ ಕೋಲು ಮಕ್ಕಳು ಹೂವಿನ ಕೋಲುಗಳನ್ನು ಹಿಡ್ಕೊಂಡು ಮನೆ ಮನೆಗೆ ಬರ್ತಾರೆ ಅಲ್ಲಿ ಯಕ್ಷಗಾನದ ಪ್ರಸಂಗಗಳು ಚುಟುಕಾಗಿ ಅಭಿನಯಿಸ್ತಾರೆ ಅದಕ್ಕಿಂತ ಮುಂಚೆ ಅವರು ಮಹಾನವಮಿಯ ಚೌಪದಿಗಳನ್ನು ಹಾಡ್ತಾರೆ ಹಾಡಿ ಮನೆಯ ಯಜಮಾನರಿಗೆ ಮನೆಯವರಿಗೆಲ್ಲ ಶುಭ ಕೊಡ್ತಾರೆ ಆಶಯವನ್ನು ಕೊಡ್ತಾರೆ ಆ ಶುಭ ಕೋರುವ ಮಾನವೀಯ ಚೌಪದಿಗಳಿಂದ ನಾನು ಡಾಕ್ಟರ್ ಉಮೇಶ್ ಪುತ್ರಂದ್ರವರಿಗೂ ಈ ಘಟಕದ ಎಲ್ಲ ಪದಾಧಿಕಾರಿಗಳಿಗೂ ಶುಭ ಕೋರ್ತಾ ಇದ್ದೇನೆ ಏನಂದ್ರೆ ಧನ ಕನಕ ವಸ್ತು ವಾಹನವಾಗಲೆಂದು ಕನಕ ದಂಡಿಗೆ ಜೋರಿ ನಿಮಗಾಗಲೆಂದು ದಿನ ದಿನಕ್ಕೆ ರಾಜಮನ್ನಣೆ ಹೆಚ್ಚಲೆಂದು ಒಂದು ದಿನವೂ ಹೊರಸೆಯು ನಾವೆಲ್ಲ ಇಂದು ಛತ್ರ ಚಾಮರ ತೇಜಿ ನಿಮಗಾಗಲೆಂದು ಅರ್ತಿಯಂ ಮಾಲಕ್ಕುಮಿ ನಿಮಗೆ ಒಲಿಯಲೆಂದು ಪುತ್ರ ಪೌತ್ರರು ನಿಮಗೆ ಹೆಚ್ಚುತ್ತಿರಲೆಂದು ಡಾಕ್ಟ್ರೆ ಉಮೇಶ್ ಪುತ್ರ ಪುತ್ರ ಪುತ್ರರು ನಿಮಗೆ ಹೆಚ್ಚುತ್ತಿರಲೆಂದು ಪ್ರೀತಿಯಂ ಹರಸೆಯು ನಾವೆಲ್ಲ ಇಂದು ಮಳೆ ಬಂದು ಬೆಳೆ ಬೆಳೆದು ಇಳೆ ತಣಿಯಲೆಂದು ತಿಳಿ ಒಳಗೊಳುಕ್ಕೆ ಗೋವುಗಳು ಕರೆಯಲೆಂದು ನಡೆದ ಮುಖ್ಯರು ಸುಪುತ್ರರ ಪಡೆಯಲೆಂದು ಇಳೆಯೊಳಗೆ ಹರಸೆಯು ನಾವೆಲ್ಲ ಎಂದು ಆಯುರ ಆರೋಗ್ಯಗಳು ನಿಮಗಾಗಲೆಂದು
ಶ್ರೇಯಸ್ಸು ಸಂಪತ್ತು ಹೆಚ್ಚುತ್ತಿರಲೆಂದು ಆಯತದಿ ಜಗದೊಡೆಯ ನೊರವಾಗಲೆಂದು ಪ್ರಿಯದಿಂ ಹರಿಸುವು ನಾವೆಲ್ಲ ಎಂದು ಪ್ರಿಯದಿಂ ಹರಿಸುವು ನಾವೆಲ್ಲ ಎಂದು ಅಂತ ನನ್ನ ಆಶಯ ಭಾಷಣ ಮುಗಿಸ್ತೇನೆ. ನಿಮಗೆಲ್ಲ ನಮಸ್ಕಾರ.